ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸಿದ್ದೆ. ಸ್ಟಿಚಿಂಗ್ ಮಾಡೋದನ್ನು ನಾನು ಕಟಿಂಗ್ ಯಾವ ರೀತಿ ತೋರಿಸಿದ್ನೋ ಅದೇ ರೀತಿ ಸ್ಟಿಚಿಂಗ್ ಮಾಡೋದನ್ನು ಕೂಡ ತೋರಿಸಿ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಕೇಳ್ಕೊಂಡಿದ್ರ, ಹಂಗಾಗಿ ತೋರಿಸ್ತಾ ಇದ್ದೀನಿ. ನಾನು ಕಟಿಂಗ್ ಮಾಡಬೇಕಾದ್ರೆ ಬೆಲ್ಟ್ ಪಟ್ಟಿಯನ್ನು ಒಂದೇ ಪೀಸನ್ನು ಕಟ್ ಮಾಡ್ಕೊಂಡಿದ್ದೆ, ಹಂಗಾಗಿ ಇನ್ನೊಂದು ಪೀಸಿಲ್ ಕಟ್ ಮಾಡ್ಕೊತಿದ್ದೀನಿ. ನೋಡಿರಿ, ಬಟ್ಟೆ ಇತ್ತು, ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಇವತ್ತು ನಾನು ಬರೀ ಫ್ರಂಟ್ ಪಾರ್ಟ್ ಮಾತ್ರ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ತೋಳು ಸ್ಟಿಚ್ ತೋಳನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಮತ್ತು ಫುಲ್ ಫಿನಿಷಿಂಗ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ನೋಡಿ, ಯಾಕಂದರೆ ನೀವು ಇದನ್ನು ನೋಡಿ ಅದನ್ನು ನೋಡಲಿಲ್ಲ ಅಂದರೆ ಫುಲ್ ಬ್ಲೌಸ್ ಯಾವ ರೀತಿ ಬಂತು ಅಂತ ನಿಮ್ಗೆ ಅರ್ಥ ಆಗಲ್ಲ. ಹಂಗಾಗಿ ನಾನು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹೊಲ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಅದು 1 ಇಂಚು, ಇದು 1.5 ಇಂಚು, 2 ಇಂಚು ಬರೋ ಥರ ನೋಡ್ಕೊಂಡಿದ್ದೀನಿ. ರೆಡಿ. ಈಗ ಬೆಡ್ ಪಟ್ಟಿ ನಾನು 2 ಪೀಸ್ಗಳನ್ನು ಅಂದರೆ ಸಿಂಗಲ್ ಸಿಂಗಲ್ ಇತ್ತಲ್ಲ ಅದನ್ನು ಕೂಡಿಸ್ಕೊಂಡೆ ನಾನು. ಅದ್ರ ಮೇಲೆ ಇನ್ನೊಂದು ಬೆಡ್ ಪಟ್ಟಿ ಇಟ್ಕೊಂಡು, ಅಂದರೆ ನಾನು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಂಡಿದ್ನಲ್ಲ ಆ ಪೀಸನ್ನು ಕೂಡ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡೆ. ಯಾಕಂದರೆ ಇದು ಸ್ಮೂತ್ ಇದೆ ಬಟ್ಟೆ, ಹಂಗಾಗಿ ಮೇಯ್ನ್ ಫ್ಯಾಬ್ರಿಕ್, ಹಂಗಾಗಿ ಲೈನಿಂಗನ್ನು 2 ಸೇರಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಂಡು ನೋಡಿಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕಬೇಕಾಗತ್ತೆ. ಅಂದರೆ ನಾವು ಮಾರ್ಜಿನ್ ಬಟ್ಟೆ ಏನಿರುತ್ತೆ ಆ ಕಡೆ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಹಾಕಬೇಕು. ಮೇನ್ ಬಟ್ಟೆ ಕಡೆ ಯಾವುದೇ ಕಾರಣಕ್ಕೂ ಸ್ಟಿಚ್ಚನ್ನು ಹಾಕಬೇಡಿ. ಎರಡೂ ಸೈಡು ಸ್ಟಿಚ್ ಹಾಕೊತಾ ಇದ್ದೀನಿ, ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರಿಗೆ ಕರೆಕ್ಟಾಗಿ ನೋಡಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು. ಈಗ ನಾನು ಫ್ರಂಟ್ ತೋಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾನು ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದಕ್ಕೆ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು 1 ಮೀಟರ್ ಬಟ್ಟೆಯನ್ನು ತಂದರೆ ಈ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಕಟ್ ಮಾಡಿಕೊಂಡೆ. ತುಂಬ ಲೆಂತಿಯಾಗಿ ನಮಗೆ ಥ್ರೆಡ್ ಪೈಪಿಂಗಿಗೆ ಬಟ್ಟೆಯನ್ನು ಸಿಗುತ್ತೆ ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡೋದನ್ನು ನಾನು ತೋರಿಸಿದ್ದೀನಿ ಆಲ್ರೆಡಿ ಯೂಟ್ಯೂಬಲ್ಲಿ, ಅದನ್ನು ನೋಡಿಬಿಟ್ಟು ಮಾಡ್ಕೊಳ್ಳಿ. ನೋಡಿ, ಖಾಲಿ ಆಯಿತು. 1 ಮೀಟ್ರ್ ಬಟ್ಟೆ ಏನು ತಂದಿದ್ದೆ ಅದು ಫುಲ್ಲು ಖಾಲಿ ಆಯಿತು. ಈ ಕಲರ್ನಲ್ಲಿ ಮಿನಿಮಮ್ ಉದ್ದ 2 ಮೀಟರ್ 1.5 ಮೀಟರ್ ಅಷ್ಟು ಉದ್ದ ಬೇಕು. ಅಂದರೆ ಈಗೇನು ನಾನು ಮಾಡ್ಕೊತಿದ್ದೀನಿ ಥ್ರೆಡ್ ಪೈಪಿಂಗ್, ಅದು ಬೇಕಾಗುತ್ತೆ, ಅಷ್ಟು ಬಟ್ಟೆ ಬೇಕಾಗುತ್ತೆ ಒಂದು ಸಲಿಗೆ ಒಂದು ಬ್ಲೌಸ್ಗೆ. ನೀಟಾಗಿ ಏನು ಬಟ್ಟೆ ಇರುತ್ತೆ ಎಕ್ಸ್ಟ್ರಾ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ ಥ್ರೆಡ್ ಪೈಪಿಂಗ್ ಇಟ್ಕೊಂಡು ಸ್ಟಿಚ್ ಹಾಕೊತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಂಡೆ ನಾನು. ಈಗ ಇದನ್ನು ನೆಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ, ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು. ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಟ್ರಿಮ್ ಮಾಡ್ಕೊಳ್ಳಿ. ಮಿನಿಮಮ್ 1/2 ಇಂಚ್ ಅಥವಾ 1/2 ಇಂಚ್ಗಿಂತ ಕಡಿಮೆ ಇರಬೇಕು. ನಾವೇನು ಥ್ರೆಡ್ ಪೈಪಿಂಗ್ ಹೊಲ್ಕೊಂಡಿರ್ತೀವಿ ಆ ಬಟ್ಟೆ ಅಷ್ಟಿರೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಜಾಸ್ತಿ ನೆಕ್ ಅಗಲ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟೇ, ನಾವು ಎಷ್ಟು ಸ್ಟಿಚಿಂಗಿಗೆ ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವಿ ಅಷ್ಟಕ್ಕೆ ನೀಟಾಗಿ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಬರ್ಬೇಕು. ಮತ್ತು ಕರ್ವ್ ಇದ್ದಾಗಲೂ ಅಷ್ಟೇ, ಎಳೆಯೋಕ್ಕೆಲ್ಲ ಹೋಗಬೇಡಿ. ಕೆಲವ್ರು ಹೇಳ್ಕೊಡ್ತಾರೆ ಎಳೆದ್ಬಿಟ್ಟು ಮಾಡಿ ಅಂತ, ದಯವಿಟ್ಟು ಎಳೆದು ಮಾಡಿದ್ರೆ ಫೋಲ್ಡ್ ಆಗಿಬಿಡುತ್ತೆ. ಇದು ಬಟ್ಟೆ ಫೋಲ್ಡು ಅಂದರೆ ಒಂಥರ ನುಲ್ಚ್ಕೊಳ್ಳೋದು ಅಂತೀನಿ ನಾನು, ಆ ಥರ ಆಗಿಬಿಡುತ್ತೆ, ಬೇಡ.
ನೀಟಾಗಿ ಲೂಸಾಗಿ ಬಟ್ಟೆ ಕೊಟ್ಕೊಂಡು ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆ, ಮೇಯ್ನು ಲೈನಿಂಗು ಎಳಿಯೋಕ್ಕೆ ಹೋಗಬೇಡಿ, ಪೈಪಿಂಗ್ ಬಟ್ಟೆ ಕೂಡ ಎಳೆಯೋಕ್ಕೆ ಹೋಗಬೇಡಿ, ನೀಟಾಗಿ ಹಂಗೆ ಕೊಟ್ಕೊಂಬನ್ನಿ, ಅವಾಗ ಚೆನ್ನಾಗಿ ಫಿನಿಷಿಂಗು ಕೂಡ ಬರುತ್ತೆ, ಕರ್ವೆಲ್ಲ ನೀಟಾಗೆ ಹಂಗೆ ಇರುತ್ತೆ, ಉಲ್ಟಾ ಸೀದಾ ಆಗ್ತಾ ಇರತ್ತಿಲ್ಲ. ಅಂದರೆ ಈಗ ಕ್ಲೀನಾಗಿ ಇಟ್ಕೊಂಡು ನಾವು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ ನೀಟಾಗಿ, ಅಂದರೆ ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟು. ಮೇಯ್ನ್ ಬಟ್ಟೆಲಿ ಗುಂಡು ಪಿನ್ ಹಾಕ್ಕೊಳ್ಳೋದಲ್ಲೇ ನೀವು ಏನು ಕೆಲಸನೂ ಮಾಡಬೇಡಿ, ನಾನು ಹೇಳ್ತಾ ಇರ್ತೀನಿ ದಯವಿಟ್ಟು ಗುಂಡು ಪಿನ್ ಹಾಕ್ಕೊಳ್ಳಿ, ದಯವಿಟ್ಟು ಗುಂಡು ಪಿನ್ ಹಾಕ್ಕೊಳ್ಳಿ ಅಂತ, ಯಾಕಂದರೆ ಸರಿ ಬರಲ್ಲ. ನೀಟಾಗಿ ಇಟ್ಕೊಂಡು ಗುಂಡು ಪಿನ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಬಟ್ಟೆಗಳು ಸ್ವಲ್ಪ ಕಷ್ಟ ಆಗುತ್ತೆ ಬಿಗಿನರ್ಸ್ಗಳಿಗೆ. ನೀಟಾಗಿ ನೋಡಿ ಇದನ್ನು ಹಾಕ್ಕೊಬೇಕು, ಇಲ್ಲಾಂದರೆ ಎಲ್ಲ ನಾವು ನನ್ನ ಕಡೆ ಉಬ್ಬಿಕೊಳ್ಳೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಹಂಗಾಗಿ ಕೆಳಗಡೆನೂ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ನಮಗೆ ಬೇರೆ ಇದೇ ಅಂತಲ್ಲ, ಬೇರೆ ಯಾವುದೇ ಬಟ್ಟೆ ಇದ್ದರೂ ಕೂಡ ನಮಗೆ ಫೀಲ್ ಆಗುತ್ತೆ. ಇದು ಅಂದರೆ ತುಂಬ ತೆಳ್ಳಗಿದೆ, ಕಾಣಿಸ್ತಾ ಇದೆ ಲೈನಿಂಗ್ ಎಲ್ಲಿದೆ, ಮೇಯ್ನ್ ಬಟ್ಟೆ ಎಲ್ಲಿದೆ, ಮತ್ತು ಥ್ರೆಡ್ ಪೈಪಿಂಗ್ ಬಟ್ಟೆ ಎಲ್ಲಿದೆ ಅಂತ. ಆದರೆ ನಾವು ಹಂಗೆ ಕೂಡ ದಪ್ಪ ಬಟ್ಟೆ ಇದ್ದರೂ ಕೂಡ ಸ್ಟಿಚ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಯಾಕಂದರೆ ನಾವು ಈ ಫೂಟ್ನಲ್ಲಿ ಒಂದ್ಸಲ ಕೂರಿಸಿದ್ರೆ ಪೈಪಿಂಗ್ ಥ್ರೆಡ್ ಎಲ್ಲಿ ಯಾವ ಜಾಗದಲ್ಲಿದೆ ಅದು ಕರೆಕ್ಟಾಗಿ, ನೀವು ಏನೂ ಪ್ರಾಬ್ಲಮ್ ಆಗಲ್ಲ, ನೀಟಾಗಿ ಸ್ಟಿಚ್ ಹಾಕೊಂಬಂದ್ಬಿಡ್ಬೋದು. ಆ ಕಡೆ ಈ ಕಡೆ ಎಲ್ಲೂ ಹೋಗಿರಲ್ಲ, ಸ್ಟಿಚಿಂಗ್ ಕರೆಕ್ಟಾಗಿರುತ್ತೆ. ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೆಂಟರು, ಏನು ಮೇಯ್ನ್ ಬಟ್ಟೆ ಇರುತ್ತೆ ಅದನ್ನು ಇಲ್ಲಿ ನಾಚ್ ಹಾಕ್ಕೊಳ್ಳಿ ಆ ಕಡೆ ಸೈಡು ಈ ಕಡೆ ಸೈಡು. ಈಗ ಉಲ್ಟಾ ತಿರುಗಿಸ್ಬಿಟ್ಟು ಆದರೆ ಪ್ರೆಸ್ಸಿಂಗ್ ಮಾಡಿ, ಇಲ್ಲ ಅಂದರೆ ನೀವೇನು ಮಾಡ್ಕೊಳ್ಳಿ, ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ, ಎಡ್ಜಿಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ನೀಟಾಗಿ ಹಂಗೆ ಯಾವ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ನೀವು ಬಟ್ಟೆಯನ್ನು ಎಳ್ಕೊಂಡೇ ಸ್ಟಿಚ್ ಹಾಕಬೇಕು, ಇಲ್ಲಾಂದರೆ ಏನಾಗುತ್ತೆ, ಮೇಯ್ನ್ ಬಟ್ಟೆ ಹೋಗ್ಬಿಟ್ಟು ಪೈಪಿಂಗ್ ಥ್ರೆಡ್ಡಿನ ಮೇಲೆ ಕೂತ್ಕೊಂಡು ನಾವು ಸ್ಟಿಚ್ ಹಾಕಿದ್ರು ಕೂಡ ಪೈಪಿಂಗ್ ಬಟ್ಟೆ ಕಾಣಿಸಲ್ಲ, ಹಂಗಾಗ್ಬಿಡುತ್ತೆ. ಹಂಗಾಗಿ ಎಳ್ಕೊಂಡು ಎಳ್ಕೊಂಡು ನೀಟಾಗಿ ಸ್ಟಿಚ್ ಹಾಕಿ ಈಗ ನಾನು ಫುಲ್ಲು ಲೈನಿಂಗ್ ಮತ್ತು ಮೇಯ್ನ್ ಬಟ್ಟೆಯನ್ನು ಎಡ್ಜಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟ್ ಫಿನಿಷಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ನೀಟಾಗಿ ಬರಲ್ಲ. ಫುಲ್ ಸ್ಟಿಚ್ ಆದಮೇಲೆ ಅಂದರೆ ಏನು ಮೇಯ್ನ್ ಬಟ್ಟೆ ಮತ್ತು
ಲೈನಿಂಗ್ ಬಟ್ಟೆಯನ್ನು ಸ್ಟಿಚ್ ಹಾಕಾದ್ಮೇಲೆ ಏನು ಎಕ್ಸ್ಟ್ರಾ ಇರುತ್ತೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಎಳ್ದಂಗೆ ಆಗ್ತಾಯಿದೆ, ನಾನು ಸ್ಟಿಚ್ನ ರಿಮೂವ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತೀನಿ. ನೋಡಿ, ಹಾಕ್ಕೊಂಡೆ ನಾನು ಕ್ಲೀನಾಗಿ ಸ್ಟಿಚ್ ಹಾಕ್ಕೊಂಡೆ. ಮತ್ತು ಈಗ ಏನು ಎಕ್ಸ್ಟ್ರಾ ಇದೆಯೋ ಅದನ್ನ ಬಟ್ಟೆನ ಕಟ್ ಮಾಡಿ ತೆಗಿತಾ ಇದ್ದೀನಿ. ಚಿಕ್ಕ ಚಿಕ್ಕದು ಕೂಡ ನೀವು ಮೊದಲೇ ಇದು ಮಾಡ್ಕೊಳ್ಳಿ, ಯಾಕಂದರೆ ನೀವು ನೋಡ್ಕೊಳ್ಳಲಿಲ್ಲ ಅಂದರೆ ಆಮೇಲೆ ಬ್ಲೌಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಇಲ್ಲಿ ಬಂದು 2.5 ಇಂಚು ಕರೆಕ್ಟಾಗಿ ಬರ್ತಾಯಿದೆ. ಈಗ 2.5 ಬರ್ತಾಯಿದೆ, 1.75 ಅವ್ರಿಗೆ ಬೇಕಾಗಿರೋದು. ನಾವಿಲ್ಲಿ 1/2 ಇಂಚು ನಾನು ಇದನ್ನು ಮಾಡ್ಕೊತೀನಿ, ಏನು ಸ್ಟಿಚ್ಗೆ ಹೋಗುತ್ತೆ, ಕಂಕ್ಲೂ ಸ್ಟಿಚ್ಗೆ ತೋಳನ್ನು ಅಟ್ಯಾಚ್ ಮಾಡಿದಾಗ. ಹಂಗಾಗಿ ಅವ್ರಿಗೇನು ಕೊಟ್ಟಿದ್ದಾರೋ ಹಂಗೆ ಸಿಗುತ್ತೆ. ನೋಡಿ, ಈಗ ನೆಕ್ ರೆಡಿ ಆಯಿತು. ಈಗ ಇಲ್ಲಿ ನಾನು ಏನು ಡಾಟ್ ಪಾಯಿಂಟ್ ಇತ್ತೋ ಅದನ್ನು ಮತ್ತೆ ನಾನು ನಾಚ್ ಹಾಕ್ಕೊತ ಇದ್ದೀನಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು. ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ನೀಟಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಈಗ ಹಿಡ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ಈಗ ಮಧ್ಯಕ್ಕೆ ನಾನು ಡಾಟ್ ಹಿಡ್ದಾದ್ಮೇಲೆ ಕರೆಕ್ಟಾಗಿ ಸೆಂಟ್ರ್ ಕಟ್ ಮಾಡಿಕೊಂಡೆ. ಮಿಕ್ಕಿದ ಡಾಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಡಾಟ್ಗೆ. ಹಂಗೆ ಬಿಡೋಕೆ ಹೋಗಬೇಡಿ. ನಾನು ಯಾವುದು ಸ್ಕಿಪ್ ಮಾಡಿಲ್ಲ, 2 ಬ್ಲೌಸ್ದು ಹೊಲ್ದಾಗ್ಲೂ ಕೂಡ ಅದನ್ನು ತೋರಿಸಿದ್ದೀನಿ. ನೋಡಿ, ಈಗ ಇಲ್ಲಿ ಒಂದು ಸ್ವಲ್ಪ ಟ್ರಿಮ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಕಂಕ್ಲ ಹತ್ರ ಬರೋಂಥ ಡಾಟನ ಹಿಡಿಯೋಣ, ಅದು ಕೂಡ 1/2 ಇಂಚ್ಗೆ ಇಟ್ಕೊಳ್ಳಿ. ಈಗ ಫುಲ್ ಡಾಟ್ ಹಿಡ್ದಾಯ್ತು. ಈಗ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ. ಬೆಲ್ಟ್ ಪಟ್ಟಿನೂ ಅಷ್ಟೇ, ನೀಟಾಗಿ ಇಟ್ಕೊಂಡು ನೋಡಿಬಿಟ್ಟು ಸ್ಟಿಚ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಮೇಯ್ನ್ ಬಟ್ಟೆ ಏನಿರುತ್ತೆ ಅಂದರೆ ಮೇಲ್ಗಡೆ ಪಾರ್ಟ್, ಬಾಡಿ ಪಾರ್ಟ್ ಏನಿರುತ್ತೆ ಅದಕ್ಕೆ ನೀವು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಬೆಲ್ಟ್ ಪಟ್ಟಿ ನಾನು ಇಷ್ಟು ಕ್ರಾಸಾಗಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆ ರೀತಿ ಇಟ್ಕೊಂಡೆ ನೀವು ಸ್ಟಿಚ್ ಹಾಕಬೇಕು, ಇಲ್ಲಾಂದರೆ ಏನಾಗುತ್ತೆ, ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಒಂದು ಮತ್ತು ಯಾವುದೇ ಕಾರಣಕ್ಕೂ ಬೆಲ್ಟ್ ಪಟ್ಟಿ ಏನು ಬಟ್ಟೆ ಇರುತ್ತೆ ಅದನ್ನು ಎಳಿಯೋಕ್ಕೆ ಹೋಗಬಾರ್ದು. ಎಳೆದಾಗ ಕ್ರಾಸ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ನಿಧಾನಕ್ಕೆ ಲೂಸಾಗಿ ಕೊಟ್ಕೊಂಬರಬೇಕು. ಈಗ ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲಿಟ್ಟು ಸ್ಟಿಚ್ ಮಾಡೋಣ. ಇದನ್ನು ಓಪನ್ ಮಾಡ್ಕೊಳ್ಳಿ. ಈಗ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡ್ತಾ ಇದ್ದೀನಿ. ಅಳತೆ ಬ್ಲೌಸ್ಗೂ ಇದಕ್ಕೂ 1/4 ಇಂಚು ವ್ಯತ್ಯಾಸ ಬರ್ತಾ ಇದೆ, ಅಂಥ ತೊಂದರೆ ಏನಾಗಲ್ಲ. 1/4 ಇಂಚ್ ಬಂದರೆ ನೋಡಿ, ಕ್ಲೀನಾಗಿ ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು
ನೋಡಿ, ಒಂದು ಕಾಲಿಂಚ್ ಅಷ್ಟೇ, ತುಂಬ ಅಲ್ಲ, ಒಂದು ಕಾಲಿಂಚ್ ವೇರಿಯೇಷನ್ ಬರ್ತಾ ಇತ್ತು ಅಷ್ಟೇ. ಅಷ್ಟು ವೇರಿಯೇಷನ್ ಬಂದರೆ ಅಂಥ ತೊಂದರೆ ಏನಾಗಲ್ಲ, ತುಂಬ ಜಾಸ್ತಿ ಎಲ್ಲ ಬರಬಾರ್ದು. ಅರ್ಧ ಮುಕ್ಕಾಲಿಂಚು, ಒಂದು ಇಂಚು ಈ ಥರ ವೇರಿಯೇಷನ್ ಬರಬಾರ್ದು. ಕೆಳಗಡೆ ಅಂದರೆ ಉಲ್ಟಾ ಸೈಡ್ ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಸ್ಟಿಚ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊಬೇಕು. ಆಲ್ರೆಡಿ ನಾವು ಹೊಲ್ಕೊಂಡಿದ್ದೀವಲ್ವಾ, ಹಂಗಾಗಿ ಉಲ್ಟಾ ಇಟ್ಕೊಂಡು ಹೊಲ್ದು ಮೇಲ್ಗಡೆಗೆ ಸ್ಟಿಚ್ ಮಾಡಬೇಕು ಇದನ್ನು. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟ್ ಮಾತ್ರ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋಳು ಮತ್ತು ಫೈನಲ್ ಫಿನಿಷಿಂಗ್, ಬ್ಯಾಕ್ ಪಾರ್ಟ್ ಹೊಲ್ದು ಫೈನಲ್ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲೂ ಅಷ್ಟೇ, ನೀಟಾಗಿ ಏನು ಮಾಡಿ ಮೇಲ್ಕೆಲ್ಲ ಬರೋ ಥರ ನೋಡ್ಕೊಬೇಡಿ. ಸ್ಕ್ರೂ ಡ್ರೈವರ್ ಆಗಿರ್ಬೋದು ಅಥವಾ ನಿಮ್ಮ ಹತ್ರ ಟ್ರಿಮ್ಮರ್ ಇದ್ದರೆ ಟ್ರಿಮ್ಮರು, ಆ ಥರದ್ದೆಲ್ಲ ಟೂಲ್ಸ್ಗಳನ್ನು ನೀವು ಮಾಡ್ಕೊಬೇಕಾಗತ್ತೆ. ಈ ಥರ ಒಳಗಡೆಗೆ ತಳ್ಳಿ ಬಟ್ಟೆಯನ್ನು ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಬಿಡಿ, ಸ್ಟಿಚ್ ಹಾಕ್ಕೊಂಡು ಆಯಿತು. ಈಗ ಒಂದು ಕಾಲಿಂಚ್ಗೆ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊತ ಇದ್ದೀನಿ. ಈಗ ಈ ಸೈಡ್ದಾಯಿತು, ಇನ್ನೊಂದು ಸೈಡ್ ಹುಪ್ಪಟ್ಟಿ ಕಡೆ ಸೈಡ್ ನಾವು ಹುಪ್ಪಟ್ಟಿಯನ್ನು ಹಚ್ಚೋಣ. ಇದನ್ನು ಅಷ್ಟೇ, ನಾವು ಪಟ್ಟಿ ಯಾವುದೇ ಆಗಿರ್ಬೋದು, ಬ್ಲೌಸು ಪಟ್ಟಿ ಹಚ್ಚೋದಕ್ಕಿಂತ ಮುಂಚೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಎಡ್ಜಿಗೆ ನೀಟಾಗಿ ಬರುತ್ತೆ. ಈಗ ನಾವು ಸೀದಾ ಸೈಡ್ಗೆ ಇಟ್ಕೊಬೇಕು. ಹುಪ್ಪಟ್ಟಿಗೆ ಏನು ಹೊಲ್ಕೊಂಡಿರ್ತೀವಿ ಬಟ್ಟೆ, ಅದನ್ನು ಸೀದಾ ಸೈಡಲ್ಲಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಉಲ್ಟಾ ತಿರುಗಿಸ್ಕೊಂಡು ಒಳಗಡೆ ಕೊಲ್ಕೊಬೇಕು. ಹಿಂಗೆ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಕೇಳಿದ್ರ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಫುಲ್ ಬ್ಲೌಸ್ ಸ್ಟಿಚಿಂಗ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ನೋಡಿ, ಎಲ್ಲ ನೀಟಾಗಿ ಬಂದಿದೆ.